ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೊಂಬತ್ತು ಪ್ರಾಚೀನ ಅಥವಾ ಆಧುನಿಕ ಕ್ರೈಸ್ತ ಧರ್ಮವು ಐತಿಹಾಸಿಕ ಸಂಪರ್ಕಕ್ಕೆ ಬಂದಿತು ಇದರ ಪರಿಣಾಮವಾಗಿ ತನ್ನ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸದ ದೇವರು ದಂಡನೀಯವಾಗಿ ಸಂದರ್ಶಿಸುತ್ತಾನೆ ಹೀಬ್ರೂ ಮತ್ತು ಕ್ರೈಸ್ತರ ಸಹಜವಾದ ಆರಾಧನಾ ಪ್ರವೃತ್ತಿಯ ಇಂತಹ ಅಂತಃಪತನಕ್ಕಾಗಿ ಅಂತಹ ಅಪವಿತ್ರಗೊಳಿಸುವಿಕೆ ಉಂಟಾಯಿತು ಒಂದು ಕಾಲದಲ್ಲಿ ಶುದ್ಧವಾಗಿದ್ದ ಮಾನವ ಹೃದಯಗಳು ಅಪವಿತ್ರತೆ ಬಗ್ಗೆ ಪೌಲನು ಆತನ ವಾಕ್ಯಗಳಲ್ಲಿ ವಿವರಿಸಿದ್ದಾನೆ ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತನ್ನ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿಯ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ನಾನು ಅಪೂರ್ಣವಾದ ಲೇಖನವನ್ನು ಪ್ರತಿಬಂಧಿಸುತ್ತೇನೆ ಉಳಿದ ವಾಕ್ಯವೃಂದವು ಚೆನ್ನಾಗಿ ಬಲ್ಲ ಆಕ್ಷೇಪಣೀಯ ವಿವರಣೆಗಳಿಗೆ ಇಳಿಯುತ್ತವೆ ಮತ್ತು ಪ್ರಾಚೀನ ಅನ್ಯ ಧರ್ಮೀಯ ಜಗತ್ತಿನ ವಿರುದ್ಧ ನಿಜವಾಗಿ ಆಪಾದಿಸಲ್ಪಟ್ಟಿದೆ ಎಂದು ಚೆನ್ನಾಗಿ ತಿಳಿದಿದೆ ದೋಷಪೂರಿತವಾಗಿ ಉತ್ತಮವಾಗಿ ಅಥವಾ ಕನಿಷ್ಠ ಪಕ್ಷದಲ್ಲಿ ಯಾವುದೇ ವಿನಾಯಿತಿಗಳ ಸುಳಿವೂ ಇಲ್ಲ ಕೆಟ್ಟದ್ದನ್ನು ಧರ್ಮಗಳಲ್ಲಿ ಖಂಡಿಸಲಾಗಿದೆ ಯಾವುದೇ ಅರ್ಹತೆ ಇಲ್ಲ ಶಿಕ್ಷೆಯ ಕಡಿತವನ್ನು ಸೂಚಿಸಲಾಗಿಲ್ಲ ಎಲ್ಲೆಲ್ಲೂ ಭಾರೀ ಹೊಡೆತ ಬಿದ್ದಿದೆ ಏನೂ ಬರೆಯದ ಅಂಶಗಳು ಖಂಡಿಸಲ್ಪಟ್ಟಿವೆ ಕೆಲವು ಸಂದರ್ಭಗಳಲ್ಲಿ ಸತ್ಯ ಮತ್ತು ಸ್ವೀಕಾರಾರ್ಹವಾದ ಆರಾಧನೆಯನ್ನು ಮರೆಮಾಚಲ್ಪಟ್ಟಿದೆ ವೇಷ ಮತ್ತು ಪ್ರಜ್ಞಾಹೀನತೆಯಲ್ಲಿ ಸುಳ್ಳು ರೂಪಗಳ ಅಡಿಯಲ್ಲಿ ಯಾವುದೇ ಕಲ್ಪನೆ ಸಲ್ಲಿಸಲಾಗಿಲ್ಲ ಕೆಲವು ವಿಗ್ರಹಾರಾಧಕರು ಅವರಲ್ಲಿ ಕೆಲವೇ ಕೆಲವು ವಿವೇಚನಾಶೀಲರು ಮಾತ್ರ ಸೇವೆ ಸಲ್ಲಿಸಿದ್ದರೆ ಅಂತಹವರಿಂದ ವಿಗ್ರಹ ಮತ್ತು ಒಬ್ಬ ಪರಿಶುದ್ಧ ದೇವರ ನಡುವೆ ವ್ಯತ್ಯಾಸವನ್ನು ತೋರಿಸುವ ಸಾಧ್ಯವಿಲ್ಲ ಕ್ರೈಸ್ತ ಧರ್ಮದ ಅಪವಿತ್ರತೆಯಿಂದ ಮುಚ್ಚಿ ಹೋಗಿರುವ ನಿಗೂಢವಾದ ರಹಸ್ಯಗಳಲ್ಲಿ ಶುದ್ಧ ಧರ್ಮವನ್ನು ಹುಡುಕುವ ಮತ್ತು ತಿಳಿಯುವ ಕೆಲವು ಪ್ರಾರಂಭಿಕ ಪ್ರಕಾಶಿತ ಆತ್ಮಗಳ ಪರವಾಗಿ ಯಾವುದನ್ನೂ ಕಾಯ್ದಿರಿಸಬೇಡಿ ಕ್ರಿಶ್ಚಿಯನ್ ಧರ್ಮವು ನಿರ್ಣಯಿಸಲ್ಪಟ್ಟವರಿಗೆ ತಪ್ಪಿಸಿಕೊಳ್ಳುವ ಯಾವುದೇ ಲೋಪವನ್ನು ಬಿಡುವುದಿಲ್ಲ ಮತ್ತು ಅದು ಸಂಪರ್ಕಕ್ಕೆ ಬರುವ ಕ್ರಿಶ್ಚಿಯನ್ ವಿರೋಧಿ ಧರ್ಮಗಳನ್ನು ನಿರಾಕರಿಸುತ್ತದೆ ಬದಲಿಗೆ ತನ್ನ ಶಕ್ತಿಯ ಮಹಿಮೆಯಿಂದ ಸರಿಪಡಿಸಲಾಗದವರ ಮೇಲೆ ವಿವೇಚನಾರಹಿತ ಖಂಡನೆ ತೋರುತ್ತದೆ ದೇವರನ್ನು ಹೊರತುಪಡಿಸಿ ಇತರ ದೇವರುಗಳಿಗೆ ಸೂಚಿಸುವುದು ಮೇಲೆ ಉಲ್ಲೇಖಿಸಲಾದ ತಪ್ಪಿದಸ್ಥರು ಪಾಪಕ್ಕೆ ಒಳಗಾಗುತ್ತಾರೆ ದಯಾಳುವಾದ ದೇವರು ಔಪಚಾರಿಕವಾಗಿ ಮತ್ತೊಬ್ಬರಿಗೆ ನೀಡಿದ ತನ್ನ ಉದ್ದೇಶಿತ ಶಾಸನವನ್ನು ದಯೆಯಿಂದ ಅಥವಾ ಸಂಭವ್ಯ ಭರವಸೆಯ ರೀತಿಯಲ್ಲಿ ಎಲ್ಲಿಯೂ ಆಹ್ಲಾದಕರ ಉಪಶಮನವಿಲ್ಲ ಅಥವಾ ಇದು ಧರ್ಮ ಗ್ರಂಥಕ್ಕೆ ವಿರುದ್ಧವಾಗಿದೆ ಕ್ರೈಸ್ತ ವಿರೋಧಿಯಾಗಿದೆ ಕ್ರೈಸ್ತ ಧರ್ಮವು ಅಂತಹ ಯಾವುದೇ ಉದಾರತೆಯ ಹೊಗಳಿಕೆಗೆ ಅರ್ಹವಲ್ಲ ದೇವರ ಏಕೈಕ ಪ್ರತ್ಯೇಕವಾದ ಸಂವಹನ ಮಾಡಲಾಗದ ವಿಶೇಷ ಅಧಿಕಾರಗಳಿಗೆ ಸಂಬಂಧಿಸಿದಂತೆ ಕ್ರೈಸ್ತ ಧರ್ಮವು ಅದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳಲಿ ಇದು ಇಕ್ಕಟ್ಟಾದ ಕಟ್ಟುನಿಟ್ಟಾದ ತೀವ್ರವಾದ ಒಂದು ಶುದ್ಧ ಧರ್ಮ ಸಾಕ್ರಟೀಸನು ಸಾಯುತ್ತಿರುವ ಎಲ್ಕಲಾಪೀಸನಿಗೆ ಬಲಿಯಾಗಿ ಕೋಳಿಯನ್ನು ಅರ್ಪಿಸುವ ತನ್ನ ಪ್ರಸ್ತಾಪವನ್ನು ಕ್ಷಮಿಸಬಹುದು ಆದರೆ ಕ್ರಿಶ್ಚಿಯನ್ ಧರ್ಮ ಬೈಬಲಿನ ಕ್ರಿಶ್ಚಿಯಾನಿಟಿಯು ತನ್ನ ಕಡೆಯಿಂದ ಅಂತಹ ವಿಗ್ರಹಾರಾಧನೆಯ ಕ್ರಿಯೆಯನ್ನು ದೇವರು ತನಗೆ ಸ್ವೀಕಾರಾರ್ಹವಾದ ಆರಾಧನೆಯಾಗಿ ಪರಿವರ್ತಿಸಿದ್ದಾನೆಂದು ಊಹಿಸಲು ನಮಗೆ ಯಾವುದೇ ಕಾರಣದ ನೆರಳನ್ನೂ ನೀಡುವುದಿಲ್ಲ ಪೇತ್ರನು ಹೇಳುತ್ತಾನೆ ದೇವರು ಪಕ್ಷಪಾತಿಯಲ್ಲ ಯಾವ ಜನರಲ್ಲಿಯಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂತು ಮೊದಲು ದೇವರಿಗೆ ಭಯಪಡುವುದು ಮತ್ತು ನಂತರ ನೀತಿಯನ್ನು ನಡೆಸುವುದು ಇವುಗಳು ಯಾವಾಗಲೂ ಎಲ್ಲೆಡೆಯೂ ದೇವರಿಗೆ ಸ್ವೀಕಾರಾರ್ಹ ಗುಣಲಕ್ಷಣಗಳಾಗಿವೆ ಆದರೆ ಸ್ಪಷ್ಟವಾಗಿ ದೇವರಿಗೆ ಭಯಪಡುವುದೆಂದರೆ ಕ್ರೈಸ್ತ ಪರಿಕಲ್ಪನೆಯಲ್ಲಿ ಅವನಿಗಿಂತ ಇನ್ನೊಬ್ಬರನ್ನು ಆರಾಧಿಸುವುದು ಅಲ್ಲ ಒಬ್ಬ ಮನುಷ್ಯನು ತನ್ನ ಮೇಲೆ ಪ್ರಾಬಲ್ಯ ಹೊಂದುವ ಜನಾಂಗೀಯ ಧರ್ಮದಿಂದ ತಪ್ಪಿಸಿಕೊಂಡು ಅದರ ಮೂಲಕವಲ್ಲ ಆದರೆ ಅದರ ಹೊರತಾಗಿಯೂ ನಿಜವಾದ ದೈವಿಕ ಆರಾಧನೆಯು ಅತೀಂದ್ರಿಯ ಅಂಶವಾಗಿ ಮೇಲೇರುವುದರಿಂದ ಅವನು ದೇವರಿಗೆ ಸ್ವೀಕಾರಾರ್ಹನಾಗುತ್ತಾನೆ